ರಾಜಕೀಯದಲ್ಲಿ ಮತ್ತೆ ರೌಡಿಗಳ ಹಾವಳಿ ಶುರುವಾಗಂ ಕಾಣಿಸ್ತಾ ಇದೆ ಯಾಕಂತಂದ್ರೆ ಸೈಲೆಂಟ್ ಸುನಿಲ ಮತ್ತೆ ಆಕ್ಟಿವ್ ಆಗಿದಾನೆ ನವೆಂಬರ್ 23 ಕ್ಕೆ ರೌಡಿಗಳ ಮನೆಗಳ ಮೇಲೆ ಸಿಸಿಬಿ ಅವರು ದಾಳಿ ಮಾಡಿದ್ರು ಅವತ್ತು ದಾಳಿ ಮಾಡಿ 86 ಪುಡಿ ರೌಡಿಗಳನ್ನು ವಶಕ್ಕೆ ಪಡೆದಿದ್ರು ಮಾಹಿತಿನೂ ಕೂಡ ಕೊಟ್ಟಿದ್ರು 4-5 ಗಂಟೆಗಳ ಕಾಲ ಅಧಿಕಾರಿಗಳಿಂದ ರೌಡಿಗಳಿಂದ ವಾರ್ನ್ ಆಗಿತ್ತು कानून सुव्यवस्थे के धक्के तरह हफ्ता वसूली रौडिजम गुंडा केस हाकोदे एचरक मैट्र ऐन आवु दौड रौडी करेसी वार्न साइलेंट सुनील विल्सन गार्डन नाग साइकल रवि आमेल वंटे रोहित दौड दौड रौडी कर्सी वार्न आ काकी दोड्ड रौडी राजकारणी हेंग सिक्रो याकंतंद्रे निन्नेय बहिरंग सभेयल्ली रौडी शीटर साइलेंट सुनील कानिसिकोंडिदाने रक्त हरिसि नेत्र हरिसि रौडी आदंतव निन्ने आतन नेतृत्वदल्ले रक्तदान शिबिर नडेदिदे सीसीबी रो मोन्ने रेड माडिद्रु नवंबर 23 क्के 86 जन रौडीगळन्नु करेसि परेड माडिद्रु वार्न माडिद्रु ಅವತ್ತು ಇದೇ ಸಿಸಿಬಿ ಪೊಲೀಸ್ ಹೇಳಿದ್ರು ಒಂದು 6-7 ಜನ ದೊಡ್ಡ ದೊಡ್ಡ ರೌಡಿಗಳು ಸೈಲೆಂಟ್ಸ್ ಅನ್ನು ಹಿಡ್ಕೊಂಡು ಎಲ್ಲ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಆದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಹೆಂಗೆ ಪತ್ತೆಯಾದ ಸೈಲೆಂಟ್ಸ್ ಅನ್ನು ಇಲ್ಲ ನಿನ್ನೆ ರಕ್ತದಾನ ಶಿಬಿರ ಸೈಲೆಂಟ್ಸ್ ಅನ್ನು ನೇತೃತ್ವದಲ್ಲಿ ಚಾಮರಾಜಪೇಟೆಯಲ್ಲಿ ನಡೆಯಿತು ಬಿಜೆಪಿ ನಾಯಕರು ಕೂಡ ಅದಕ್ಕೆ ಸಾಕ್ಷಿಯಾದರು ಸಂಸದ ಪಿಸಿ ಮೋಹನ್ ಗರುಡಾಚಾರ್ ಎನ್ ಆರ್ ರಮೇಶ್ ತೇಜಸ್ವಿ ಸೂರ್ಯ ಕೂಡ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲ ಬಿಜೆಪಿ ನಾಯಕರು ಕೂಡ ವಿಶ್ ಮಾಡಿದ್ರು ಅಂದ್ರೆ ಸಿಸಿಬಿ ಪೊಲೀಸರ ಒಂದು ದರ್ಪ ಆವಾಜ್ಗಳು ಏನೇ ಇದ್ದರೂ ಕೂಡ ಪುಡಿ ರೌಡಿಗಳ ಮೇಲಷ್ಟೇನಾ ಸೈಲೆಂಟ್ ಸುನಿಲ್ ಉಳಿದಂತ ರೌಡಿಗಳು ಇದ್ದಾರಲ್ಲ ಅವರು ಹಾಗಾದ್ರೆ ನಿಮ್ಮ ಕೈ ಸಿಗಲಿಲ್ವಾ ಹೆಂಗ್ ಪ್ರತ್ಯಕ್ಷ ಆಗಿಬಿಟ್ಟ ಸೈಲೆಂಟ್ ಸುನಿಲ್ ನಿನ್ನೆ ಕಾರ್ಯಕ್ರಮ ಕೂಡ ನಾವು ಗಮನಿಸ್ತಾ ಇದ್ವಿ ಸೈಲೆಂಟ್ ಸುನಿಲ್ ರಾಜಕೀಯಕ್ಕೆ ಬರೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯಿಂದ ಚಾಮರಾಜಪೇಟೆ ಸ್ಪರ್ಧೆ ಮಾಡ್ತಾನೆ ಅಂತ ಹೇಳಿ ಬಟ್ ವಿಚಾರ ಬಂದಿರೋದು ಬಿಜೆಪಿ ನಾಯಕರಿಗೂ ಸೈಲೆಂಟ್ ಸುನಿಲ್ಗೆ ಏನು ಸಂಬಂಧ ಅಂದ್ರೆ ಬಿಜೆಪಿ ನಾಯಕರು ಯಾಕೆ ಆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ್ರು ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಇದೆ ಅದು ಗೊತ್ತಾಗ್ತಾ ಇದೆ ಆದ್ರೆ ಇಲ್ಲಿ ನಮಗೆ ಪ್ರಶ್ನೆ ಪೊಲೀಸರದು ಸಿಸಿಬಿ ಪೊಲೀಸರು ಇದ್ದಾರಲ್ಲ ಪುಡಿ ರೌಡಿಗಳ ಮಟ್ಟ ಹಾಕ್ತೀವಿ ಎದುರಿಸ್ತೀವಿ ಅಂತ ಹೇಳಿ ಮೊನ್ನೆ ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡ್ರಲ್ಲ ಆಗ ಸೈಲೆಂಟ್ ಸುನಿಲ್ ಕೈ ಸಿಗಲಿಲ್ವಾ ಅಂದ್ರೆ ಸಿಸಿಬಿ ಅಧಿಕಾರಿಗಳು ರಾಜಕಾರಣಿಗಳ ಒತ್ತಡದಲ್ಲಿ ಅವರ ಹಿಡಿತದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಗಾದ್ರೆ ಸೈಲೆಂಟ್ ಸುನಿಲ್ನ ಮುಟ್ಟುವಂತ ಧೈರ್ಯ ಇಲ್ವಾ ನಿಮಗೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತೆ ಯಾಕಂತಂದ್ರೆ ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ಗಳಲ್ಲಿ ಸೈಲೆಂಟ್ ಸುನಿಲ್ ಹೆಸರು ಕೂಡ ಮುಂಚೂಣಿಯಲ್ಲಿ ಬರುತ್ತೆ